ಬಲಬೆಲ್ ಗ್ರೂಪ್ ಓಮನ್ ಇದರ ಅಧ್ಯಕ್ಷರು ಮತ್ತು ಸಂಸ್ಥಾಪಕರಾದ ಪ್ರತಿಷ್ಠಿತ ಉದ್ಯಮಿ ದೀಪಕ್ ಕುಮಾರ್ ಠಾಕೂರ್ ಅವರು ಡಿಸೆಂಬರ್ 31 ಭಾನುವಾರ ಕಾಪು ಶ್ರೀ ಹೊಸಮಾರಿಗುಡಿ ದೇವಸ್ಥಾನಕ್ಕೆ ಆಗಮಿಸಿ ಶ್ರೀದೇವಿಯ ದರ್ಶನವನ್ನು ಪಡೆದರು. ದೇವಳದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ರಮೇಶ್ ಹೆಗಡೆ ಕಲ್ಯ ಅವರು ಅಮ್ಮನ ಅನುಗ್ರಹ ಪ್ರಸಾದವನ್ನು ನೀಡಿ ಗೌರವಿಸಿದರು. ನಂತರ ದೇವಳದ ಜೀರ್ಣೋದ್ಧಾರದ ಕಾರ್ಯಗಳನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಮಿತಿಯವರೆಲ್ಲರೂ ಹಗಲು ರಾತ್ರಿ ಈ ಕೆಲಸಕ್ಕಾಗಿ ತನು ಮನ ಧನಗಳಿಂದ ಕಾರ್ಯಪ್ರವೃತ್ತರಾಗಿರುವುದು ಖುಷಿಯ ವಿಚಾರ. ನನ್ನ ಒಂದು ನಿವೇದನೆ ಏನೆಂದರೆ, ನಾವು ಯಾರೆಲ್ಲ ಈ ಸುದ್ದಿಯನ್ನು ಕೇಳ್ತೇವೆ ಇತರರಿಗೂ ತಿಳಿಸೋಣ. ಕರ್ನಾಟಕದಲ್ಲಿ ಅಮ್ಮನ ಇಷ್ಟು ದೊಡ್ಡ ದೇವಸ್ಥಾನ ನಿರ್ಮಾಣ ಆಗ್ತಿರುವುದು ಬಹಳ ಸಂತೋಷದ ವಿಷಯ. ಇದು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಾವು ಕೊಡುವ ಬಹುದೊಡ್ಡ ಆಸ್ತಿ. ನಾನು ನನ್ನ ದೇಶಕ್ಕೆ ಮತ್ತು ಜನಗಳಿಗೆ ಅಮ್ಮನಲ್ಲಿ ಪ್ರಾರ್ಥಿಸಿದೆ. ವೈಷ್ಣವಿ ದೇವಿ ದೇವಸ್ಥಾನದಂತೆ ಇದೊಂದು ಭಕ್ತಿಯ ತಾಣವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ದೇವಳದ ಜೀರ್ಣೋದ್ಧಾರದ ಪ್ರಚಾರ ಸಮಿತಿಯ ಸಂಚಾಲಕರಾದ ಯೋಗೀಶ್ ವಿ ಶೆಟ್ಟಿ ಬಾಲಾಜಿ, ಆರ್ಥಿಕ ಸಮಿತಿಯ ಸಂಚಾಲಕರಾದ ಸಂದೀಪ್ ಶೆಟ್ಟಿ ಶಿರ್ವಾ ಮುಂಬೈ, ಕಾಪು ಪುರಸಭಾ ಸದಸ್ಯರಾದ ಅನಿಲ್ ಕುಮಾರ್, ಪ್ರವೀಣ್ ಕುಮಾರ್ ಗುರ್ಮೆ, ಕಿರಣ್ ಆಳ್ವ ಮತ್ತು ಆರ್ಥಿಕ ಸಮಿತಿಯ ಶೈಲಪುತ್ರಿ ತಂಡದ ಸಂಚಾಲಕರಾದ ರಾಧಾರಮಣ ಶಾಸ್ತ್ರಿ ಉಪಸ್ಥಿತರಿದ್ದರು. ಅಪ್ರಾಕ್ಸಿಮೇಟ್ಲಿ 100 ಕೋಟಿ ಸಮಗ್ರ ಜೀರ್ಣೋದ್ಧಾರ ಸಮಗ್ರ ಟೋಟಲ್ ಟೋಟಲ್ ಪ್ರಾಜೆಕ್ಟ್ ಹೋ ರೇ ಅಭಿ ಆಯ ಪಹಲ ಬಾರ ಆಯ ನಾ ಆಪ್ಕಾ ಮನ್ ಮೇ ಕ್ಯಾ ಹೈ ಸೋಚೋ ವಹಾಂ ಸೇ ಆಪ್ಕೋ ವಿನಂತಿ ಕರೋ ಹೋ ಜಾಯೆ ಐಸಾ ಐಸಾ ಇದರ ಹೈ ಆಪ್ ಭೀ ಇದರ ಕಾ ಮೆಂಬರ್ ಹೋ ಗಯೆ ಮೆಂಬರ್ ಹೋನೆ ಕಾ ಇದರ ಕಭಿ ಭೀ ಆಯ ಹೋ ತೋ ಇದರ ಆನೆ ಕಾ ಹಮಾರಾ ಮಾ ಕಾ ಆಶೀರ್ವಾದ ಕಭಿ ಭೀ ಆಪ್ಕಾ ಊಪರ್ ಹೈ ಆಪ್ಕಾ ಪೂರಾ ಇದ್ದಾ ಆಪ್ಕಾ ಕ್ಯಾ ಮನ್ ಮೇ ವೋ ಪೂರಾ ಹೋನೆ ಕೆ ಲಿಯೆ ಹಮ್ ಲೋಗ್ ಸಾಥ್ ಮೇ ಲೆ ಕೆ ಅಮ್ಮಾ ಸೇ ಪ್ರಾರ್ಥನೆ ಕರೇಂಗೆ. महाकाली महालक्ष्मी नवदुर्गा महालक्ष्मी जो है ना वैष्णो महाकाली 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 का स्वरूप के बाद डेली ओपन डेली अलंकार होता है, डेली अन्नदान होता है, उधर पूरा अन्न छत्र होता है, बाद में उधर गेस्ट हाउस होता है, 35 रूम है गेस्ट हाउस पूरा, आप लोग दूर से आए हो तो इधर रुकने के लिए एक म्यूजियम होता है, इधर का क्या हिस्ट्री है और क्या कौन कौन काम कर रहा है, कौन बड़ा बड़ा डोनर है. इतना अच्छा लगा, ये माँ दुर्गे का टेम्पल है, माता का है, वैष्णो माता जैसे हैं उसी तरह कर्नाटक में जो कापू जगह है उसी जगह है. कर्नाटक में इतना भव्य मंदिर बनाया जा रहा है, मुझे बहुत अच्छा लगा. और यहाँ के जो स्थानीय विधायक सुरेश सेट्टी जी हैं, परवीन जी हैं, किरण अनिल जी हैं, संदीप जी, रमेश जी, ये जितने जो लोग हैं इतने तन मन धन से लगे हुए इस कार्य में डे नाइट इस कार्य को संपन्न करने के लिए, मेरा एक विनम्र निवेदन है आप लोगों से, जो भी हमें सुन रहे हैं, आप इस मंदिर के लिए लोगों को सहयोग करें, मदद करें. और इससे जो कर्नाटक में जो माता के प्रति इतना श्रद्धा भाव है, आगे भी इस भाव को बच्चे में, छोटे बच्चे में जो आने वाली हमारी पीढ़ी है उसमें एक अच्छा सा मैसेज जाएगा. और ये उपलब्धि किस्मत वाले को होता है, ऐसे कार्यकर्ता ऐसे लोग जो जुड़े रहते हैं उनसे ऐसे शुभ काम होता है. मैं आज धन हूँ, मुझे बड़ा खुशी मिल रहा है कि अपने भाइयों के बीच में, अपने दोस्तों के बीच में यहाँ आके और ये माता का मंदिर जो बन रहा है उसको देखा, देख के मुझे बहुत आनंद आया. और माता से आशीर्वाद करते हैं कि हमारे देश की, हमारे लोगों की रक्षा करना. जय माता की, जय माँ दुर्गा.